ನುಗ್ಗುಮ್ಮಠನಗರಿ ವಿಜಯಪುರಕ್ಕೆ ವರುಣಾಘಾತ. ಮಳೆಗೆ ಉಕ್ಕಿ ಹರಿತಾ ಇರುವ ದೋಣಿ ನದಿ ಪ್ರವಾಹಕ್ಕೆ ಕೊಚ್ಚಿ ಹೋದ ಬೆಳೆ. ನಾಳೆಯಿಂದ ಎರಡು ದಿನ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಮುಂದಿನ 48 ಗಂಟೆಗಳ ಕಾಲ ಭಾರೀ ಮಳೆಯಾಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ವಿಜಯಪುರದಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜಿಲ್ಲಾಡಳಿತ ಎಲ್ಲ ಕ್ರಮಕ್ಕೂ ಕೂಡ ಮುಂದಾಗಿದೆ. ಗುಮ್ಮಟನಗರಿ ವಿಜಯಪುರಕ್ಕೆ ಈಗ ವರುಣಾಘಾತ. ಡೋಣಿ ನದಿ ತುಂಬಿ ಹರಿತಾ ಇದೆ. ಇದರ ಎಫೆಕ್ಟ್ ರೈತರು ಬೆಳೆದಂತಹ ಬೆಳೆಗಳ ಮೇಲೆ ಜನರ ಜೀವನದ ಮೇಲೆ ಆಗಿರುವಂಥದ್ದು. ಕಳೆದ 2-3 ದಿನಗಳಿಂದ ವಿಜಯಪುರ ಜಿಲ್ಲೆಯಲ್ಲಿ ವಿಪರೀತವಾದಂಥ ಮಳೆ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಇಂದು ಏನಂತಂದರೆ ರೆಡ್ ಅಲರ್ಟ್ ಅನ್ನು ಜಿಲ್ಲೆಯಾದ್ಯಂತ ಜಿಲ್ಲಾಧಿಕಾರಿಗಳು ಘೋಷಣೆಯನ್ನು ಮಾಡಿದ್ದಾರೆ. ಯಾಕಂತ ಕೇಳಿದ್ರೆ ಇವತ್ತು ಒಂದೇ ದಿನ 64 ಮಿಲಿಮೀಟರ್ಗೂ ಅಧಿಕ ಮಳೆಯಾಗುವ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕಾಗಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇದಷ್ಟೇ ಅಲ್ಲದೆ ಕಳೆದ 2-3 ದಿನಗಳಿಂದ ವಿಪರೀತವಾದಂಥ ಮಳೆ ಆಗ್ತಾ ಇರೋದರಿಂದ ವಿಜಯಪುರ ಜಿಲ್ಲೆಯಲ್ಲಿ ಇರತಕ್ಕಂಥ ಭೀಮಾ ನದಿ ಆಗಿರ್ಬೋದು, ಡೋಣಿ ನದಿ ಆಗಿರ್ಬೋದು ಸಾಕಷ್ಟು ತುಂಬಿ ಹರಿಯೋದಕ್ಕೆ ಶುರು ಮಾಡಿದೆ. ಅದರಲ್ಲೂ ಕೂಡ ಡೋಣಿ ನದಿ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ನಾವೀಗ ವಿಜಯಪುರದ ಸಾರವಾಡದ ಗ್ರಾಮದ ಬಳಿ ಇರತಕ್ಕಂಥ ಡೋಣಿ ನದಿ ಪಕ್ಕದಲ್ಲೇ ಇದ್ದೀವಿ. ಇಲ್ಲಿ ಕೂಡ ನೋಡ್ಬೋದು ಯಾವ ರೀತಿಯಾಗಿ ಡೋಣಿ ನದಿ ಹರಿತಾ ಇದೆ ಅನ್ನುವಂಥದ್ದು. ಇನ್ನೊಂದು ವಿಶೇಷ ವಿಚಾರ ಏನಂತ ಹೇಳಿದರೆ, ಈ ಡೋಣಿ ನದಿಗೆ ಯಾವುದೇ ದಾರಿ ಇರೋದಿಲ್ಲ. ಇದು ರೈತರ ಜಮೀನುಗಳಲ್ಲಿ ನುಕ್ಕೊಂಡ್ಬಂದು ರೈತರ ಬೆಳೆಯನ್ನು ಹಾಳು ಮಾಡುತ್ತೆ. ಇನ್ನೊಂದು ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ, ನಿಮಗೆ ಆ ದೃಶ್ಯಾವಳಿಗಳನ್ನು ಕೂಡ ನಾನು ಇಲ್ಲಿ ತೋರಿಸ್ತೀನಿ. ಯಾವ ರೀತಿಯಾಗಿ ಡೋಣಿ ನದಿ ರೈತರ ಜಮೀನುಗಳಿಗೆ ನುಗ್ಗಿದೆ ಅನ್ನೋದನ್ನು ನೋಡ್ಬೋದು. ಇಲ್ಲಿ ಒಂದು ಕಡೆಗೆ ನದಿಯ ಮಾರ್ಗ ಈ ಕಡೆಗಾಗಿದ್ದರೆ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ನದಿಯ ಮಾರ್ಗ ಈ ಕಡೆಗಾಗಿದ್ದರೆ, ಆದರೆ ಇದನ್ನು ಹೊರತುಪಡಿಸಿ ಡೋಣಿ ನದಿ ರೈತರ ಹೊಲಗಳಲ್ಲಿ ಈ ರೀತಿಯಾಗಿ ರೈತರ ಹೊಲಗಳಲ್ಲಿ ಹಾಯ್ದು ಬರ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ಕಳೆದ 10 ದಿನಗಳ ಹಿಂದೆ ಕೂಡ ಒಂದು 2-3 ದಿನಗಳ ಕಾಲ ಮಳೆಯಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ರೈತರು ಸಾಕಷ್ಟು ಬೆಳೆಯನ್ನು ಕಳ್ಕೊಂಡಿದ್ರು. ಇದೇ ಡೋಣಿ ನದಿಯ ಹಾವಳಿಯಿಂದಾಗಿ ಮತ್ತೆ ಈಗ ಡೋಣಿ ನದಿ ಹಾವಳಿಯನ್ನು ಇಟ್ಟಿರುವಂಥದ್ದು. ಸತತವಾಗಿ ಸುರಿತಾ ಇರತಕ್ಕಂಥ ಮಳೆಯಿಂದ ಡೋಣಿ ನದಿಗೆ ಪ್ರವಾಹ ಬಂದಿದೆ. ರೈತರ ಜಮೀನುಗಳಲ್ಲಿ ನುಗ್ಗಿ ಈ ರೀತಿಯಾಗಿ ಇಡೀ ಅವರು ಬೆಳೆದಂಥ ಬೆಳೆ ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಈಗ ನದಿ ಬರ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ತಾಳಿಕೋಟಿ ತಾಲೂಕಿನಾದ್ಯಂತ ಕೂಡ ಡೋಣಿದೆ ಅಬ್ಬರವನ್ನು ಇಟ್ಟಿದೆ. ಅಲ್ಲಿ ಕೂಡ ಸಾಕಷ್ಟು ಬೆಳೆದಂಥ ಬೆಳೆ ಎಲ್ಲವೂ ಕೂಡ ಹಾನಿಯಾಗಿದೆ. ಇನ್ನೊಂದು ಕಡೆಗೆ ವಿಜಯಪುರ ಜಿಲ್ಲೆಯ ಸಾರವಾಡ, ಬಬಲೇಶ್ವರ ಇಲ್ಲಿ ಇರತಕ್ಕಂಥ ಗ್ರಾಮಗಳಲ್ಲೂ ಕೂಡ ಏನು ಡೋಣಿ ನದಿ ತೀರದಲ್ಲಿ ರೈತರ ಜಮೀನುಗಳು ಬರ್ತವೆ, ಆ ಜಮೀನುಗಳಲ್ಲೂ ಕೂಡ ಈ ರೀತಿ ಹೋಗ್ತಕ್ಕಂಥ ಡೋಣಿ ನದಿ ನುಗ್ತಾ ಇರುವಂಥದ್ದು. ಇಲ್ಲಿ ಬೆಳೆದಂಥ ಜೋಳ ಆಗಿರ್ಬೋದು, ಕಬ್ಬು ಆಗಿರ್ಬೋದು, ಬೇರೆ ಬೇರೆ ಎಲ್ಲ ರೀತಿಯ ಬೆಳೆಗಳನ್ನು ಕೂಡ ಈ ಡೋಣಿ ನದಿ ಬಲಿ ತೆಗೆದುಕೊಳ್ತಾ ಇರುವಂಥದ್ದು. ಇನ್ನೂ 2-3 ದಿನಗಳ ಕಾಲ ಇದೇ ರೀತಿಯಾಗಿ ಮಳೆ ಮುಂದುವರಿಯುತ್ತೆ ಅನ್ನುವಂಥ ಮಾಹಿತಿಯನ್ನು ಹವಾಮಾನ ಇಲಾಖೆ ನೀಡಿರುವಂಥದ್ದು. ಅದರಲ್ಲೂ ಕೂಡ ನಾಳೆ ಮತ್ತು ನಾಡಿದ್ದು ಇನ್ನೂ 2 ದಿನಗಳ ಕಾಲ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ವಿಜಯಪುರ ಜಿಲ್ಲೆಯಲ್ಲಿ. ಹೀಗಾಗಿ ರೈತರು ಸಾಕಷ್ಟು ಆತಂಕದಲ್ಲಿದ್ದಾರೆ. ಮತ್ತೊಂದು ಕಡೆಗೆ ಅವರು ಬೆಳೆದಂಥ ಎಲ್ಲ ಬೆಳೆಗಳು ಕೂಡ ಈಗಾಗಲೇ ನಾಶವಾಗಿ ಹೋಗ್ತಾ ಇರೋದರಿಂದ ರೈತರು ಸಾಕಷ್ಟು ಆತಂಕದಲ್ಲಿದ್ದಾರೆ, ಪರಿಹಾರದ ನಿರೀಕ್ಷೆಯಲ್ಲಿದ್ದಾರೆ. ವಿಜಯಪುರದ ಕ್ಯಾಮ್ರಾಮನ್ ಲಿಂಗರಾಜ್ ಜೊತೆಗೆ ಷಡಕ್ಷರಿ, ಸುವರ್ಣ ನ್ಯೂಸ್.